ಮತ್ತು ದೇವರು ಇಷ್ಟು ಶಾಣೆ ಆಗಣಲ್ಲ, ಈಸ್ ಇಂಜಿನಿಯರ್ ಆಫ್ ಇಂಜಿನಿಯರ್, ಅವ ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್. ಒಂದು ಮಜಾ ಈ ಜಗತ್ತಿನೊಳಗ ಏನು ಸೃಷ್ಟಿ ಮಾಡಿರ್ತಾನ, ಕಾಲಿಂದ ಅವ್ರ ಅದಾರ, ಅದಾರ ಕೈ ಇಲ್ದವ್ರ ಅದಾರ, ಕಿವಿ ಇಲ್ದವ್ರ ಅದಾರ, ತಲೆ ಇಲ್ದವ್ರು ಬಹಳ ಮಂದಿ ಸಿಗ್ತಾರೆ. ಆದ್ರೆ ಹೊಟ್ಟೆ ಇಲ್ದವ್ರು ಒಬ್ಬರು ಅದಾರ ಜಗತ್ತ, ಹೊಟ್ಟೆ ಇಲ್ದವ್ರು ಹುಟ್ಟಿಸ್ತಾನೆ ಅಂತೀವ. ಅವನಿಗೆ ಕಾಲು ಇರ್ಲಿಲ್ಲ ಅಂದ್ರೆ ಅಷ್ಟು, ಕೈ ಇತ್ರ ಇರ್ಲಿಲ್ಲ ಅಂದ್ರೆ ಹೋಯ್ತು, ತಲೆ ಇರ್ಲಿಲ್ಲ ಅಂದ್ರೆ ಹೋಯ್ತು, ಹೊಟ್ಟೆ ಮಾತ್ರ ಎಲ್ಲರಿಗೆ ಹೊಟ್ಟೆ ಎಲ್ಲರಿಗೆ. ಎಷ್ಟೋ ಮಂದಿ ಹೊಟ್ಟೆ ತುಂಬಿಸ್ಕೊಳ್ಳೋಕೆ 2 ಕಿಲೋಮೀಟರ್ ಅಡ್ಡಾಡೋರು ಬೇರೆ, ತಿಂದಿದ್ದು ಕಡ್ಗಿಸ್ಕೊಳ್ಳೋಕೆ 2 ಕಿಲೋಮೀಟರ್ ಅಡ್ಡಾಡೋರು ಬೇರೆ ಅಲ್ಲ. ಅಂದ್ರೆ ದೇವರು ಹೊಟ್ಟೆ ಎಲ್ಲರಿಗೂ ಕೊಟ್ಟಾನ. ಬಡತನಕ್ಕೆ ಉಂಬುವ ಚಿಂತೆ ಮನುಷ್ಯರ ಮೊದಲು ಶುರು ಆಗೋದು ಚಿಂತೆ, ಹೊಟ್ಟೆ ತುಂಬಿದ್ರೆ ಸಾಕಪ್ಪ, ಏನಿರ್ಲಿ ಬಿಡ್ಲಿ ಮನುಷ್ಯಾಗ ಅದು ಬೇಕಾ. ಮತ್ತೆ ಮನುಷ್ಯಾಗ ಅದು ಸಿಗತೈತಿ ಅಂದ್ರೆ ಅದ್ರ ಸಲುವಾಗಿ ಏನು ಮಾಡ್ಲಿಕ್ಕೆ ತಯಾರಿರ್ತಾನ. ಒಬ್ಬ ಬೆಂಗಳೂರು ಹೋದ, ಏನೋ ಉದ್ಯೋಗ ಮಾಡ್ಬೇಕು ಅಂತ ಹೋದ ಬೆಂಗಳೂರು ಅಂತ ಊರಿಗೆ. ಮೊದ್ಲ ಹೊಸ್ತಾಗಿ ಹೋಗಿದ್ದು ಏನು ಗೊತ್ತಾಗ್ಲಿಲ್ಲ, ಆ ಕಡೆ ಕಡೆ ಅಡ್ಡಾಡ್ಕೋ ಅಂತ ಹೊಂಟಿತ್ತು. ಇದ್ದು ಒಂದು ಪಾಕಿಟ್ ಏನಾಯ್ತು, ಯಾರೋ ಕತ್ತರಿಸ್ಕೊಂಡು ಹೋದ್ರದು, ನೋಡ್ತಾನೆ ರೊಕ್ಕ ಇಲ್ಲ, ಭಯಂಕರ ಹೊಟ್ಟೆ ಶುರು ಮಾಡ್ತು. ಏನ್ ಮಾಡ್ಬೇಕಪ್ಪ ಅಂತ ಕಡೆ ಕಡೆ ಅಡ್ಡಾಡ್ದ, ಏನೋ ತಿಳಿಲಿಲ್ಲ ಅವನಿಗೆ. ಹಿಂಗ್ ಅಡ್ಡಾಡ್ಕೊಂತ ಹೋಗುವಾಗ ನೋಡ್ದೆ ಒಂದ್ ಹೋಟೆಲ್ ಮ್ಯಾಲ ಒಂದು ಬೋರ್ಡ್ ಹಾಕಿದ್ರು, ಈಗ ನಮ್ ಹೋಟೆಲ್ದಾಗ ಯಾರು ಏನಾರ ಊಟ ಮಾಡ್ಲಿ ಹೊಟ್ಟೆ ತುಂಬಾ ಆದ್ರೆ ಅವ್ರ ಕಡೆಯಿಂದ ಬಿಲ್ ಇಸ್ಕೊಳ್ಳಲ್ಲ, ಮುಂದೆ ಅವ್ರ ಮಕ್ಕಳ ಕಡೆಯಿಂದ ಇಸ್ಕೊಂತೀವಿ. ಬಾರಿ ಖುಷಿ ಆಗ್ತಾವ್ನ, ರೊಕ್ಕ ಹೋಗಿದ್ದಕ್ಕ ಯಾರು ಪರಿಚಯ ಇರ್ಲಿಲ್ಲ. ಹೋದ ಹೋಟೆಲ್ದಾಗ ಕಮ್ಮ ಉಂಡ, ಫ್ರೀ ಅಲ್ಲ, ರೊಕ್ಕ ಕೊಡೋದಾಗಿದ್ರೆ ಮತ್ತೆ ಹತ್ರ ಒಣದು ಕಡಿಮೆ ಇರ್ತಿತ್ತು, ಫ್ರೀ ಆರಾಮ ಉಂಡ. ಹ್ಞೂ ಅಂದ, ನನ್ನ ಮಕ್ಕಳ ಕಡೆಯಿಂದ ಅಂದ್ರೆ ಅವ್ರು ಬೆಂಗಳೂರಿಗೆ ಬರ್ಬೇಕು ಯಾವಾಗ ಬಿಡ್ಬೇಕು, ಸುಮ್ಮ ಅದನ್ನು ಕಣ್ಣು ಮುಚ್ಚಿ ಮಕ್ಕಳು ತೊಗೊಂಡ ತೊಗೊಂಡು ಹೊರಗೆ ಬಂತಿದ್ದ. ಅವ ಮ್ಯಾನೇಜರ್ ಒಂದು ಚೀಟಿ ಕೊಟ್ಟ, ಇದೇನೋ ಅಂದ ಬಿಲ್ರಿ ಅನ್ನವ. ಬೋರ್ಡ್ ಏನ್ ಹಾಕಿರಿ? ಬೋರ್ಡ್ ಹಾಕಿದಲ್ರಿ, ಈಗ ಯಾರು ಏನ್ ಊಟ ಮಾಡಿದ್ರು ಅವ್ರ ಕಡೆಯಿಂದ ಏನ್ ಇಸ್ಕೊಳ್ಳೋದು, ಮುಂದೆ ಅವ್ರ ಮಕ್ಕಳ ಕಡೆಯಿಂದ ಇಸ್ಕೊಂತೀವ. ಮತ್ತೆ ಬಿಲ್ ಯಾಕೆ ಕೊಡಕತ್ತಿ? ನಾ ಉಂಡಿದ್ ನನ್ ಮಕ್ಕಳ ಕಡೆಯಿಂದ ಇಸ್ಕೊ ಹೋಗಣ. ನೀವ್ ಉಂಡಿದ್ದು ನಿಮ್ ಮಕ್ಕಳ ಕಡೆಯಿಂದ್ರೆ, ನಿಮ್ಮ ಅಪ್ಪ ಉಂಡಿದ್ದು ಬಾಕಿ ಇದ್ದು ಕೊಟ್ಟವ್ರಿ ನೀವ. ಬಡತನಕ್ಕೆ ಉಂಬುವ ಚಿಂತೆ, ಅದರದೇ ಒಂದು ದೊಡ್ಡ ಚಿಂತೆ ಅದು. ಅದು ಆತಂದ್ರೆ ಮುಂದೆ ಏನೂ ಇರೋದಿಲ್ಲ. ಉಡನಾದರೆ ಇಡುವ ಚಿಂತೆ, ಇಷ್ಟ ಅಂದ ಕೂಡಲೇ ಹೊಟ್ಟೆ ತುಂಬಿಸಂತ ಹೇಳಿದ್ರೆ ಅದು ಮುಗಿತು, ಹೊಟ್ಟೆ ಚಿಂತೆ ಮುಗಿತು. ಮೊದಲೇ ಅನ್ಸಿದ್ದ ಏನ್ರಿ, ಸ್ವಲ್ಪ ಅನ್ನ ಸಿಕ್ಕರೆ ಸಾಕು, ಮತ್ತೇನು ಬ್ಯಾಡ್ ನೋಡ್ರಿ ಅಂತಿದ್ದ. ಹೊಟ್ಟೆ ತುಂಬುತ್ತಾ? ಹೊಟ್ಟೆ ತುಂಬದ ಕೂಡಲೇ ಏನ್ರಿ ಒಂದ್ ಸ್ವಲ್ಪ ಚಲೋ ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಆದ್ರೆ ಚಲೋ ಕಾಣ್ತೇನೆ ಅಂತ. ಮತ್ತೆ ಡೆವಲಪ್ ಆಗ್ತದೆ, ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ. ಬಟ್ಟೆ ಕಷ್ಟ ಆದ್ಕೊಳ್ಳಿ, ಮತ್ತೆ ಏನಾರ ಒಂದ್ ಸ್ವಲ್ಪ ಮಾಡ್ಬೇಕಂದ್ರೆ ಆಸ್ತಿ ಮಾಡ್ಬೇಕು, ಬಂಗಾರ ಮಾಡ್ಬೇಕು, ಬ್ಯಾಂಕ್ ಇಡಬೇಕು, ಡೆವಲಪ್ ಆಗ್ತದೆ. ಇಡಲಾದರೆ ಹಿಂದಿರ ಚಿಂತೆ, ಏ ದೇವರೆಲ್ಲ ಕೊಟ್ಟಂದ್ರೆ ಒಂದು ಮದುವೆ ಮಾಡ್ಕೊ, ಮದುವೆ ಆದ ಕೂಡಲೇ ಮಕ್ಕಳಾಗುವ ನೋಡಿ, ಅದು ಒಂದ್ ಚಿಂತೆ. ಮಕ್ಕಳಾಗುವ ಏ ಮುಂದೆ ಅಂದ್ರೆ ಏನೋ ಏನ್ರಿ, ಅವ್ರದ್ದು ಬಾಳ ಮಂದಿ ಬರ್ತಿರ್ತಾರ, ಅವ್ ಹುಡುಗಿನ LKG ಓದ್ತಿರ್ತಾನೆ, ಮುಂದೆ ಏನಾಗ್ತಾನ್ರಿ ಮಗ ಅಂತ ಹೇಳ್ತಿರ್ತಾರೆ. ಓದ್ತಾರ ಓದ್ತಿ, ಇನ್ನೂ ಎಚ್ಚರಿಸಿ ತಿಳಿಸಿರ, ಮುಗಿದ ಮುಂದೆ ನೋಡಕ್ ಬರ್ತಿತ್ತು. ಮುಂದೆ ಏನಾಗ್ತಾರ, ಮುಂದೆ ಅವ್ರಿಗೆ ಹೆಂಗೋ ಏನೋ, ಬದುಕಿನ ಚಿಂತೆ, ಕೇಡಿನ ಚಿಂತೆ, ಮರಣದ ಚಿಂತೆ, ಇಂತೀ ಹಲವು ಚಿಂತೆ ಇಲ್ಲಿಪ್ಪರನ್ನು ಕಾಣ. ಅಂದ್ರೆ ಮನುಷ್ಯಂದು ಈ ಒಂದು ಸತ್ಯ ಅರ್ಥ ಮಾಡ್ಕೋಬೇಕು ಮನುಷ್ಯ ಏನಂದ್ರೆ, ಚಿಂತೆ ಬರಬಾರ್ದ್ರಿ ನಮಗ ಅಂತಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮನುಷ್ಯನ ಉಚ್ಛ್ವಾಸ ನಿಶ್ವಾಸಗಳ ಜೊತೆಗೆ ಅದು ಇರೋದ ಫ್ರಮ್ ಕ್ರ್ಯಾಡಲ್ ಟು ಗ್ರೇವ್. ಮನುಷ್ಯನ ತೊಟ್ಟಿಲದಿಂದ ಮಸಣದವರೆಗೆ ಮನುಷ್ಯನಿಗೆ ಚಿಂತೆ ಇದ್ದೇ ಇರ್ತೈತಿ. ಮತ್ತಿಲ್ಲಿ ನೋಡಿದ್ರೆ ನೀವು ಬಡತನಕ್ಕೆ ಊಟ ಆದ್ಮೇಲೆ ಮತ್ತೆ ಉಡ ಚಿಂತೆ, ಉಡದಾದ್ಮೇಲೆ ಇಡ ಚಿಂತೆ, ತೊಡ ಚಿಂತೆ, ಮಕ್ಕಳ ಚಿಂತೆ ಹೆಂಗಿರ್ತದ? ಯಾವಾಗಲೂ ಒಂದು ಚಿಂತೆ ಏನಿರ್ತದ ಮನುಷ್ಯಾಗ, ಅದು ಒಂದು ಚಿಂತೆ ಸಾಯುವಾಗ ಇನ್ನೊಂದು ಚಿಂತೆಗೆ ಜನ್ಮ ಕೊಟ್ಟ ಅದು ಹೋಗುತ್ತೆ ಯಾವಾಗ್ಲೂ. ಇದು ನಿಯಮ, ಇದು ಒಂದು ಚಿಂತೆ ಹೋಗಬೇಕಾದ್ರೆ ಅದು ಇನ್ನೊಂದು ಚಿಂತೆಗೆ ಜನ್ಮ ಕೊಟ್ಟ ಹೋಗೋದದು. ಅದಕ್ಕೆ ಚಿಂತೆಯಿಂದ ಮನುಷ್ಯ ಮುಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹಂಗಾದ್ರೆ ಏನ್ ಮಾಡಬೇಕು? ಈಗ ಚಿಂತೆ ಇರಲಾರ್ದ ಮನುಷ್ಯ ಇರ್ಲಿಕ್ಕಾಗುದಿಲ್ಲ. ಚಿಂತೆ ಚಿಂತನೆಯ ರೂಪದಲ್ಲಿ ಬದಲಾವಣೆ ಆಗ್ತದೆ. ಈಗ ಪ್ರಾಣಿ ಪಕ್ಷಿಗಳದಾವ ನೋಡ್ರಿ, ಅವಕ್ಕೇನ್ರ ಹಾಸ್ಪಿಟಲ್ಸ್ ಅದಾವ? ಮನುಷ್ಯರಿಗೆ ಅಷ್ಟೇ ಹಾಸ್ಪಿಟಲ್ಸ್ ಇರೋದು. ಬಿಪಿ ಶುಗರ್ ಬರೋದು ಇವರಿಗೆ, ಯಾವ್ದಾರ ನಾಯಿಗೆ ಕೋಳಿಗೆ ಕುರಿಗೆ ಬಿಪಿ ಶುಗರ್ ಬಂದೈತೆ, ಅವೆಲ್ಲ ಚಿಂತೆ ಮಾಡಿಲ್ಲ. ಆರಾಮ್ ಮನುಷ್ಯರಿಗೆ ಅಷ್ಟೇ ಹಾಸ್ಪಿಟಲ್ಸ್ ಪೊಲೀಸ್ ಸ್ಟೇಷನ್ ಇರೋದು ಮನುಷ್ಯರಿಗೆ ಮಾಡ್ತಾರೆ. ಏ ಮತ್ ದಂಡ ದವಾಖಾನೆ ಅದಾವಲ್ರಿ ಅಂತ ನೀವು ಅನ್ಬಹುದು. ಯಾವ ಪ್ರಾಣಿಗಳು ಮನುಷ್ಯರ ಜೊತೆಗೆ ಇರ್ತಾವ ಕಷ್ಟ ದವಾಖಾನೆ ಇರೋದು ಮಾತ್ರ, ಸುಮ್ಮನೆ ದೂರ ಇದ್ದಕ್ಕೆ ಯಾವ ದವಾಖಾನೆ ಇಲ್ಲ. ಚಿಂತೆ ಹೋಗುವುದಿಲ್ಲ. ಅದಕ್ಕೆ ಚಿಂತೆ ಒಂದು ಮನುಷ್ಯನಿಗೆ ಪ್ರಾರಂಭ ಆದ ಮೇಲೆ ಚಿಂತೆ ಬರುದು ತಪ್ಪಲ್ಲ, ಚಿಂತೆಯೊಳಗ ಸಾಯುದು ತಪ್ಪ. ನೀವೆಲ್ಲ ಸಾಲು ಮರದ ತಿಮ್ಮಕ್ಕನ ಹೆಸರು ಕೇಳಿರ್ಬೇಕು. ಸಾಲು ಮರದ ತಿಮ್ಮಕ್ಕ ಅಂತ ಒಂದು ಅಜ್ಜಿ ಇತ್ತು. ಅಕ್ಕಿಗೆ ಮಕ್ಕಳಿರಲಿಲ್ಲ, ಮಕ್ಕಳಾಗ್ಲಿಲ್ಲ. ಅಕ್ಕಿಗೆ ಚಿಂತೆ ಶುರುವಾಯ್ತು, ಮಕ್ಕಳಾಗಿಲ್ಲ ನನಗ ಅಂತ ಹೇಳಿ. ಅಕ್ಕಿ ಚಿಂತೆ ಮಾಡ್ಕೊಂತ ಮುಂದೆ ನನ್ನ ಕತ್ರ ಇದು ಬಂದೈತಿ 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 ಅಂತ ನನ್ನ ಕತ್ರಕ್ಕೆ. ಅಕ್ಕಿಗೆ ಚಿಂತೆ ಶುರುವಾಗತ್ತೆ, ಏನ್ ಮಾಡುದು? ಆಯ್ತು, ಮಕ್ಕಳು ಇಲ್ಲದಿದ್ರೆ ಏನಾಯ್ತು ಅಂತ ಹೇಳಿ ಅಕ್ಕಿಗೊಂದು ಚಿಂತನೆ ಪ್ರಾರಂಭ ಆಯ್ತು. ಅವ್ರ ಊರಿನಿಂದ ಮಗಡಿಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಎಡಕ ಬಲಕ ಗಿಡ ಹಚ್ಚಕ್ ಶುರು ಮಾಡಿದ್ರು ಇಬ್ರು ಗಂಡ ಹೆಣ್ಣು.
ಎಡಕ ಬಲಕ ಗಿಡ ಹಚ್ಚಿ ಇಬ್ರು ಗಂಡ ಹೆಂಡತಿ ನೀರ್ ಹೊತ್ತಾಕದ್ರು. ಇವತ್ತಿಗೆ ರಾಷ್ಟ್ರ ಪ್ರಶಸ್ತಿ, ಅಂತಾರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಎಲ್ಲ ಸಿಕ್ಕವ ಗಿಡ. ಬಹಳ ದೊಡ್ಡ ಆಗಿ ಎಷ್ಟೋ ಕೋಟಿ ರೂಪಾಯಿ ಮೊತ್ತದ ಗಿಡ ಆಗ್ಯಾವ. ಅಕ್ಕಿ ಅಂದ್ಲು, ನನಗ ಮಕ್ಕಳು ಅಂದ್ರೆ ಹೊಟ್ಟೆಗೆ ಹುಟ್ಟಬೇಕಂತೇನಿಲ್ಲ, ಈ ನಾ ಬೆಳೆಸಿದ ಗಿಡಗಳೇ ನನ್ನ ಮಕ್ಕಳು ಅಂತ ತಿಳ್ಕೊಂಡ್ಲ. ಅಕ್ಕಿಗೆ ಮಕ್ಕಳಿಲ್ಲ ಅಂತ ಚಿಂತೆ ಶುರುವಾಗಿತ್ತು. ಗಿಡ ಹಾಕಿ ಬೆಳೆಸಬೇಕು, ಅದೇ ನನ್ನ ಮಕ್ಕಳು ಅನ್ನೋದು ಒಂದು ಚಿಂತನೆ ಪ್ರಾರಂಭ ಆಯಿತು. ಅದಕ್ಕ ಚಂದ್ರ ಕಣಿವೆ ಅಕ್ಕಿ ಬಗ್ಗೆ ಒಂದು ಬಹಳ ಚಂದ ಬರೀತಾನೆ. ಎಲ್ಲರೂ ಮಕ್ಕಳಿಲ್ಲಾರ್ದಕ್ಕೆ ಬಂಜಿ 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 ಅಂತಿದ್ರಲ್ಲ, ತಿಮ್ಮಕ್ಕನ ಬಗ್ಗೆ ಕಣಿವೆ ಬರೀತಾನೆ. ಬಂಜೆ ಎಂಬ ಶಬ್ದದ ಬಂಜೆ ಎಂಬ ಶಬ್ದದ ನಂಜ ಬಿಡಿಸಿದ ಸಾಲು ಮರದ ತಿಮ್ಮಕ್ಕ ನೀ ಅಮರ ತಿಮ್ಮಕ್ಕ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ಈ ತರಹದ ಅದ್ಭುತವಾದ ಮಾಹಿತಿಗಳು ನಿಮ್ಮಲ್ಲಿದ್ದರೆ ಅದರ ವಿವರಗಳನ್ನು ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ವಿಳಾಸ vkmrbg2009@gmail.com.